ಗುಡ್ ಮಾರ್ನಿಂಗ್ ಎವ್ರಿ ಒನ್ ಈ ಕ್ಲಾಸಲ್ಲಿ ನಾನು ನಿಮಗೆ ಏಯ್ತ್ ಸ್ಟ್ಯಾಂಡರ್ಡ್ ಸೈನ್ಸ್ ಚಾಪ್ಟರ್ ಒನ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅನ್ನೋ ಲೆಸನ್ ಮಾಡ್ತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ ಈ ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಏನು ಸರ್ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದರೆ ಸಿಲೆಬಸ್ ಚೇಂಜ್ ಆಗಿದೆ ಈ ಅಕಾಡೆಮಿಕ್ ಇಯರ್ಗೆ ಅದರಿಂದ ಈ ಒಂದು ಟಾಪಿಕ್ ಅಥವಾ ಈ ಒಂದು ಚಾಪ್ಟರ್ ನಿಮಗಿರೋವಂಥದ್ದು ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ಸ್ ಇಲ್ಲ ಅಂತ ಹೇಳಿದ್ರೆ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಇಲ್ಲಿ ಒಂದು ಲಿಂಕ್ ಕೊಡ್ತೀನಿ ಅದನ್ನು ಫಾಲೋ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಈಗ ಇಂಟ್ರೊಡಕ್ಷನ್ ಪಾರ್ಟ್ಗೆ ಬರೋಣ ಟೆಕ್ಸ್ಟ್ ಬುಕ್ಕಲ್ಲಿ ರೆಫರ್ ಮಾಡೋಣ ಯು ಹ್ಯಾವ್ ಲರ್ನ್ಡ್ ದಟ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ರಿಕ್ವೈರ್ ಫುಡ್ ಪ್ರತಿಯೊಬ್ಬರಿಗೂ ಫುಡ್ ಬೇಕೇ ಬೇಕಾಗುತ್ತೆ ಪ್ಲ್ಯಾಂಟ್ಸ್ ಆದರೆ ಅವ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂದರೆ ಫೋಟೋಸಿಥಸಿಸ್ ಅಂತ ಪ್ರೋಸಸ್ ನಿಮಗೆ ಪ್ರೀವಿಯಸ್ಲಿ ನಾನು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಟೀಚ್ ಮಾಡಿರ್ತೀನಿ ಸೆವೆಂತಲ್ಲೆಲ್ಲ ಇರುತ್ತೆ ಅದು ನಿಮ್ ಅದನ್ನು ನೀವು ನೋಡಿ ರೆಫರ್ ಮಾಡ್ಕೊಳ್ಬೋದು ಈಗ ಯಾವ ರೀತಿ ಫುಡ್ ಪ್ರಿಪೇರ್ ಮಾಡ್ಕೊಳುತ್ತೆ ಪ್ಲ್ಯಾಂಟ್ಸ್ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ಗೊತ್ತು ಹೇಳಿದ್ದೀನಿ ಫೋಟೋ ಸಿಂಥಸಿಸ್ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ಕೆನಾಟ್ ಮೇಕ್ ದರ್ ಓನ್ ಫುಡ್ ಅನಿಮಲ್ಸು ಮತ್ತು ಬೇರೆ ಹ್ಯೂಮನ್ಸ್ ಎಲ್ಲ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೀವಿ ನಾವು ಬೇರೆ ಒಂದು ಪ್ಲ್ಯಾಂಟ್ ಮೇಲೆ ಅಥವಾ ಬೇರೆ ಒಂದು ಅನಿಮಲ್ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾನು ಊಟ ಬೇಕು ಅಂದರೆ ಒಂದು ಕೋಳಿ ತಿಂತೀನಿ ಇಲ್ಲ ಒಂದು ಸೊಪ್ಪು ತಿಂತೀನಿ ಒಂದು ವೆಜಿಟೇಬಲ್ ತಿಂತೀನಿ ಆ ರೀತಿ ಬಟ್ ಫಸ್ಟ್ ಆಫ್ ಆಲ್ ವೈ ಡು ವಿ ಹ್ಯಾವ್ ಟು ಈಟ್ ಫುಡ್ ಏನಕ್ಕೆ ಊಟ ತಿನ್ಬೇಕು ನಾವು ಮೇಯ್ನಾಗಿ ನೋಡಿ ನಾವು ಊಟ ಏನಕ್ಕೆ ತಿಂತೀವಿ ಅಂದರೆ ಎನರ್ಜಿ ಕನ್ಸ್ ಎನರ್ಜಿ ಬೇಕು ನಮಗೆ ಅಂತ ಏನಕ್ಕೆ ಬೇಕು ಎನರ್ಜಿ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವೆಲ್ಲಾದರೂ ಓಡಬೇಕು ಅಥವಾ ಎಲ್ಲಾದರೂ ಆಟ ಆಡಬೇಕು ಅಥವಾ ಏನಾದರೂ ಓದಬೇಕು ಅಥವಾ ಡ್ಯಾನ್ಸ್ ಮಾಡಬೇಕು ಇದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದಕ್ಕೂ ಕೂಡ ನಮಗೆ ಫುಡ್ ಅಥವಾ ಎನರ್ಜಿ ಬೇಕಾಗುತ್ತೆ ಇದ್ರ ಜೊತೆಗೆ ಡೈಜೆಷನ್ ಇರ್ಬೋದು ರೆಸ್ಪಿರೇಷನ್ ಇರ್ಬೋದು ಮತ್ತು ಎಕ್ಸ್ಕ್ರಿಷನ್ ಇರ್ಬೋದು ಜೀರ್ಣಕ್ರಿಯೆಗೆ ಮತ್ತು ಉಸಿರಾಟಕ್ಕೆ ಇದಕ್ಕೂ ಕೂಡ ಎನರ್ಜಿ ಬೇಕು ಇದಷ್ಟೇ ಅಲ್ಲದೆ ನಮ್ಮ ಬ್ರೈನ್ ಫಂಕ್ಷನ್ ಆಗೋದಕ್ಕೆ ಮತ್ತು ನಮ್ಮ ಹಾರ್ಟ್ ಪಂಪ್ ಆಗೋದಕ್ಕೆ ಎಲ್ಲದಕ್ಕೂ ಪ್ರತಿಯೊಂದು ಆ್ಯಕ್ಟಿವಿಟಿ ಏನೇನು ಮಾಡ್ತೀವಿ ಹ್ಯೂಮನ್ಸ್ ಅಥವಾ ಬೇರೆ ಅನಿಮಲ್ಸ್ ಇರಲಿ ಪ್ರತಿಯೊಂದಕ್ಕೂ ಎನರ್ಜಿ ಬೇಕೇ ಬೇಕಾಗುತ್ತೆ ಈ ಎನರ್ಜಿನ ನಾವು ಏನು ಮಾಡ್ತೀವಿ ಫುಡ್ ಮುಖಾಂತರ ತೊಗೊಳ್ತೀವಿ ಈ ಫುಡ್ನ ನಾವು ಯಾವ್ದು ಕನ್ಸ್ಯೂಮ್ ಮಾಡ್ತೀವಿ ಪ್ಲ್ಯಾಂಟ್ಸ್ ಅಥವಾ ಅನಿಮಲ್ಸ್ನ ಇನ್ ಆರ್ಡರ್ ಟು ಪ್ರೊವೈಡ್ ಫುಡ್ ಫಾರ್ ಲಾರ್ಜ್ ಪಾಪ್ಯುಲೇಷನ್ ರೆಗ್ಯುಲರ್ ಪ್ರೊಡಕ್ಷನ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಈಸ್ ನೆಸೆಸರಿ ನೋಡಿ ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಿರ್ಬೋದು ಇಂಡಿಯಾ ಪಾಪ್ಯುಲೇಷನ್ ಒನ್ ತರ್ಟಿ ಕ್ರೋರ್ಸ್ ಹತ್ರ ಹತ್ರ ಇದೆ ಮತ್ತು ವರ್ಲ್ಡ್ ಪಾಪ್ಯುಲೇಷನ್ ಸೆವೆನ್ ಸೆವೆಂಟಿ ಕ್ರೋರ್ಸ್ ಹತ್ತಿರ ಇದೆ ಇಷ್ಟು ಜನಕ್ಕೆ ನಾವು ಫುಡ್ಡೆಲ್ಲ ಕೊಡಬೇಕು ಅಂದರೆ ಹಳೆ ಕಾಲದ ಥರ ಮನೆಯಲ್ಲೇ ಏನೋ ಬೆಳ್ಕೊಂಡು ನಮ್ಮದು ಒಂದು ಅರ್ಧ ಎಕರೆ ಒಂದು ಎಕರೆ ಜಮೀನಿದೆ ಅದರಲ್ಲಿ ಬೆಳ್ಕೊಂಡು ತಿನ್ನೋದು ಆ ರೀತಿ ಆಗೋಲ್ಲ ಈಗ ತುಂಬ ಲಾರ್ಜ್ ಸ್ಕೇಲಲ್ಲಿ ನಾವು ಇದನ್ನ ಕರೆಕ್ಟ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಬೇಕು ಇಲ್ಲ ಅಂದರೆ ಎಲ್ಲರಿಗೂ ಊಟ ಸಿಗಲ್ಲ ಈಗ ಅಗ್ರಿಕಲ್ಚರಲ್ ಪ್ರಾಕ್ಟಿಸ್ ಬಗ್ಗೆ ನೋಡೋಣ ಅಗ್ರಿಕಲ್ಚರಲ್ ಪ್ರಾಕ್ಟಿಸ್ ನೋಡೋದಕ್ಕೂ ಮೊದಲು ಇಂಟ್ರಡಕ್ಷನಲ್ಲಿ ಇನ್ನೂ ಒಂದೆರಡು ಪಾಯಿಂಟ್ ಇದೆ ಇದನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ ಕ್ರಾಪ್ ಪ್ರೊಡಕ್ಷನ್ ಇಸ್ ಅ ಬ್ರಾಂಚ್ ಆಫ್ ಅಗ್ರಿಕಲ್ಚರ್ ದಟ್ ಡೀಲ್ಸ್ ವಿತ್ ಗ್ರೋಯಿಂಗ್ ಕ್ರಾಪ್ಸ್ ಟು ಯೂಸ್ ಆಸ್ ಫುಡ್ ಆ್ಯಂಡ್ ಫೈಬರ್ ಅಂದರೆ ಕ್ರಾಪ್ ಪ್ರೊಡಕ್ಷನ್ ಅಂದರೆ ಏನು ನಮ್ಮ ಫುಡ್ ಅಥವಾ ಫೈಬರ್ಗೋಸ್ಕರ ಬೆಳೆ ಬೆಳೀತಾ ಇದ್ವಿ ಅಂದರೆ ಅವಾಗ ಅದನ್ನು ಕ್ರಾಪ್ ಪ್ರೊಡಕ್ಷನ್ ಅಂತ ಕರೀತಾರೆ ಕ್ರಾಪ್ ಪ್ರೊಡಕ್ಷನ್ ಇನ್ಕ್ಲೂಡ್ಸ್ ಗ್ರೈನ್ಸ್ ಕಾಟನ್ ಟೊಬ್ಯಾಕೊ ಫ್ರೂಟ್ಸ್ ವೆಜಿಟೇಬಲ್ಸ್ ನಟ್ಸ್ ಆ್ಯಂಡ್ ಪ್ಲಾಂಟ್ಸ್ ಈ ಎಲ್ಲ ಒಂದು ಬೆಳೆ ಬೆಳೆಯೋದನ್ನು ಕೂಡ ನಾವು ಕ್ರಾಪ್ ಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ ಈಗ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ನೋಡೋಣ ನೋಡಿ ಇದಕ್ಕೂ ಮೊದಲು ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದನ್ನು ನೋಡೋಣ ನೋಡಿ ಟಿಲ್ ಟೆನ್ ತೌಸಂಡ್ ಬಿ ಸಿ ಇ ಪೀಪಲ್ ವೇರ್ ನೊಮ್ಯಾಡಿಕ್ ಅಂದರೆ ಟೆನ್ ತೌಸಂಡ್ ಬಿ ಸಿ ಇ ಅಂತ ಹೇಳಿದ್ರೆ ಟ್ವೆಲ್ ತೌಸಂಡ್ ಇಯರ್ಸ್ ಬ್ಯಾಕ್ ಅಂದರೆ ಮೈನಸ್ ಟೆನ್ ತೌಸಂಡ್ ನೀವು ಇಂಟೀಜರ್ಸಲ್ಲಿ ನೋಡಿರ್ತಾರಲ್ಲ ಆ ರೀತಿ ಹನ್ನೆರಡು ಸಾವಿರ ಹಿಂದೆ ಜನಗಳು ಒಂದು ಕಡೆ ಇರ್ತಾ ಇರಲಿಲ್ಲ ಒಂದು ಊರು ಅಥವಾ ಒಂದು ಸಿಟಿ ಈ ರೀತಿ ಇರ್ತಿರಲಿಲ್ಲ ಇವರು ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಊಟ ಹುಡುಕೊಂಡು ಮತ್ತು ಶೆಲ್ಟರ್ ಹುಡುಕೊಂಡು ಇವರು ಮೂವ್ ಆಗ್ತಾಯಿದ್ರು ಇವರು ಮೊದಲು ಮೊದಲು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತಿಂತಾಯಿದ್ರು ಕೂಡ ಆಮೇಲೆ ಪ್ರಾಣಿಗಳನ್ನ ಬೇಟೆ ಆಡಿಬಿಟ್ಟು ಅದನ್ನು ಕನ್ಸ್ಯೂಮ್ ಮಾಡೋದು ಅದನ್ನು ತಿನ್ನೋದನ್ನು ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಏನು ಮಾಡ್ತಾರೆ ಇವರು ಈ ಒಂದು ಗ್ರೈನ್ಸ್ ಏನು ಸಿಕ್ಕಿರುತ್ತೆ ಇವರಿಗೆ ರೈಸ್ ಇರ್ಬೋದು ವೀಟ್ ಮತ್ತು ಬೇರೆ ಫುಡ್ ಕ್ರಾಪ್ಸ್ ಎಲ್ಲ ಇದನ್ನು ತಂದು ಇವರೇ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಅಗ್ರಿಕಲ್ಚರ್ ಅನ್ನೋದು ಸ್ಟಾರ್ಟ್ ಆಯಿತು ನಮ್ಮ ಪ್ರಪಂಚದಲ್ಲಿ ನೋಡಿ ವೆನ್ ಪ್ಲ್ಯಾಂಟ್ಸ್ ಆಫ್ ದಿ ಸೇಮ್ ಕೈಂಡ್ ಆರ್ ಗ್ರೋನ್ ಎಟ್ ಒನ್ ಪ್ಲೇಸ್ ಆನ್ ಎ ಲಾರ್ಜ್ ಸ್ಕೇಲ್ ಇಟ್ ಈಸ್ ಕಾಲ್ಡ್ ಎಸ್ ಕ್ರಾಪ್ ನೋಡಿ ಪ್ಲ್ಯಾಂಟ್ನ ನಾವು ಒಂದೇ ಪ್ಲ ಥರ ಪ್ಲ್ಯಾಂಟ್ನ ತುಂಬ ಒಂದು ಅರ್ಧ ಎಕರೆ ಒಂದು ಎಕರೆ ಐದು ಎಕರೆ ಈ ಥರದ್ದು ಲಾರ್ಜ್ ಸ್ಕೇಲಲ್ಲಿ ನಾವೇನಾದರೂ ಬೆಳೀತಾ ಇದ್ವಿ ಅಂತೇಳಿದ್ರೆ ಅದನ್ನು ಕ್ರಾಪ್ ಅಂತಾರೆ ಜಸ್ಟ್ ಒಂದು ಕೊತ್ತಂಬರಿ ಗಿಡ ಇತ್ತು ಅಂತೇಳಿದ್ರೆ ಅದು ಕ್ರಾಪ್ ಆಗೋಲ್ಲ ಒಂದು ಪ್ಲ್ಯಾಂಟ್ ಅಷ್ಟೇ ಅದು ಅದೇ ಕೊತ್ತಮಿರಿ ಗಿಡ ಒಂದು ಅರ್ಧ ಎಕರೆ ಫುಲ್ ಎಷ್ಟೊಂದು ಕೊತ್ತಂಬಿರಿ ಗಿಡಗಳಿತ್ತು ಅಂದರೆ ಅದನ್ನು ನಾವು ಕ್ರಾಪ್ ಅಂತ ಕರಿತೀವಿ ನೋಡಿರಿ ಇಂಡಿಯಾ ತುಂಬ ದೊಡ್ಡ ದೇಶ ಆಗಿರೋದ್ರಿಂದ ಇಲ್ಲಿ ಎಷ್ಟೊಂದು ರೀತಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಕಾಶ್ಮೀರ ಕಡೆ ಎಲ್ಲ ಹೋದ್ರಿ ಅಂತೇಳಿದ್ರೆ ಸ್ನೋ ಫಾಲ್ ಆಗ್ತಾ ಇರುತ್ತೆ ಅದೇ ಒಂದು ಸ್ವಲ್ಪ ಕೆಳಗೆ ಬಂದು ರಾಜಸ್ಥಾನ್ ಕಡೆ ನೋಡ್ತಾಯಿದ್ರಿ ಅಂದರೆ ಡೆಸರ್ಟ್ ಇರುತ್ತೆ ಮಲೆನಾಡು ಕಡೆ ಎಲ್ಲ ನೋಡಿದ್ರೆ ತುಂಬ ಮಳೆ ಬೀಳ್ತಾನೆ ಇರುತ್ತೆ ಕೆಲವು ನಾರ್ತ್ ಕರ್ನಾಟಕ ಆ ಥರ ಏರಿಯಾ ಕಡೆ ಹೋದ್ರಿ ಅಂತ ಹೇಳಿದ್ರೆ ಮಳೆನೇ ಬೀಳಲ್ಲ ಸರಿಯಾಗಿ ಈ ರೀತಿ ತುಂಬ ವೇರಿಯೇಷನ್ಸ್ ಇರೋದರಿಂದ ನಮ್ಮದು ತುಂಬ ಡೈವರ್ಸ್ ಕಂಟ್ರಿ ಅಂತ ಕೂಡ ಕರೀತಾರೆ ಕ್ರಾಪ್ ಪ್ರೊಡಕ್ಷನಲ್ಲಿ ಏನು ಮಾಡ್ತೀವಿ ನಾವು ಈ ಒಂದು ಡೈವರ್ಸಿಟಿ ಇರೋದನ್ನ ನಾವು ಗ್ರೂ ಕ್ರಾಪ್ಸಲ್ಲಿ ಬಂದು ಎರಡು ಥರ ನಾವು ಡಿವೈಡ್ ಮಾಡ್ಕೊಳ್ತೀವಿ ಈಸಿಯಾಗಿ ಅನಲೈಸ್ ಮಾಡ್ಬೋದು ಅಂತ ಒಂದು ಬಂದು ಖಾರೀಫ್ ಕ್ರಾಪ್ಸ್ ಇನ್ನೊಂದು ಬಂದು ರಾಬಿ ಕ್ರಾಪ್ಸ್ ಖಾರೀಫ್ ಕ್ರಾಪ್ಸ್ ಅಂತೇಳಿದ್ರೆ ಇದನ್ನು ರೈನಿ ಸೀಸನ್ನಲ್ಲಿ ಬೆಳೀತಾರೆ ಅಂದರೆ ರೈನಿ ಸೀಸನ್ನಲ್ಲಿ ಬಿತ್ತನೆ ಮಾಡೋವಂಥದ್ದು ಅದು ಸೋ ಸೌನ್ ಅಂದರೆ ಬಿತ್ತನೆ ಮಾಡೋದು ಅದನ್ನು ಬೀಜ ತೊಗೊಂಡು ನೆಲದಲ್ಲಿ ಉಳ್ತಾರಲ್ಲ ಅದನ್ನು ಸೌನ್ ಅಂತ ಕರೀತಾರೆ ಅದು ರಾಬಿ ಕ್ರಾಪ್ಸ್ ಅಂತ ಹೇಳಿದ್ರೆ ಕ್ರಾಪ್ಸ್ ವಿಚ್ ಆರ್ ಸೋನ್ ಇನ್ ವಿಂಟರ್ ಸೀಸನ್ ಆರ್ ಕಾಲ್ಡ್ ರಾಬಿ ಕ್ರಾಪ್ಸ್ ಈ ವಿಂಟರ್ ಸೀಸನ್ ಏನು ಬರುತ್ತೆ ಡಿಸೆಂಬರ್ ಜನವರಿ ಆ ಟೈಮಲ್ಲಿ ಬೆಳೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅದನ್ನು ನಾವು ರಾಬಿ ಕ್ರಾಪ್ಸ್ ಅಂತ ಕರಿತೀವಿ ಈ ಖಾರೀಫ್ ಕ್ರಾಪ್ಸ್ ಬಂದು ಜನ್ರಲಿ ಜೂನ್ ಟು ಸೆಪ್ಟೆಂಬರ್ ಮತ್ತು ರಾಬಿ ಕ್ರಾಪ್ಸ್ ಬಂದು ಅಕ್ಟೋಬರ್ ಟು ಮಾರ್ಚ್ ಆ ಬೆಳೆ ಇರುತ್ತೆ ಪ್ರಾಕ್ಟೀಸ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಅಂದರೆ ಯಾವುದೇ ಒಬ್ಬ ರೈತ ಬೆಳೆ ಬೆಳಿಬೇಕು ಅಂತ ಹೇಳಿದ್ರು ಕೂಡ ಈ ಸೆವೆನ್ ಸ್ಟೆಪ್ಸ್ನ ಫಾಲೋ ಮಾಡಲೇಬೇಕು ಮೊದಲನೇದು ಪ್ರಿಪ್ರೇಷನ್ ಆಫ್ ಸಾಯಿಲ್ ಸೋವಿಂಗ್ ಆ್ಯಡಿಂಗ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಇರಿಗೇಷನ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್ ಹಾರ್ವೆಸ್ಟಿಂಗ್ ಆ್ಯಂಡ್ ಸ್ಟೋರೇಜ್ ಇವಿಷ್ಟು ಫಾಲೋ ಮಾಡಿದ್ರೆ ಮಾತ್ರ ಒಂದು ಬೆಳೆ ಅನ್ನೋದು ಬೆಳೆಯೋಕ್ಕಾಗುವಂಥದ್ದು ಮೊದಲನೇದಾಗಿ ಪ್ರಿಪ್ರೇಷನ್ ಆಫ್ ಸಾಯಿಲ್ ಸಾಯಿಲ್ನ ಹೆಂಗೆ ಪ್ರಿಪೇರ್ ಮಾಡಬೇಕು ಬೆಳೆ ಬೆಳೆಯೋಕೋಸ್ಕರ ಅಂತ ನೋಡಿ ತುಂಬ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ಲಿ ಏನು ಅಂತ ಹೇಳಿದ್ರೆ ಸಾಯಿಲ್ನ ಅಗದು ಅದನ್ನು ಉಳೋದು ಅಂತಾರಲ್ಲ ಟ್ಯಾಕ್ಟರ್ ಅದೆಲ್ಲ ಯೂಸ್ ಮಾಡಿ ಆ ಥರ ಉತ್ಬಿಟ್ಟು ಸಾಯಿಲ್ನ ಲೂಸ್ ಮಾಡಬೇಕು ಯಾಕೆಂದರೆ ಬೆಳೆ ಬೆಳೆಯೋದಕ್ಕೂ ಮೊದಲು ಗ್ರೌಂಡು ತುಂಬ ಗಟ್ಟಿ ಇರುತ್ತೆ ಇದರೊಳಗೆ ಬೇರುಗಳು ಈಸಿಯಾಗೆ ನೆಲದೊಳಗೂ ಹೋಗೋಲ್ಲ ತುಂಬ ಕಷ್ಟ ಇರುತ್ತೆ ಅದೇ ನಾವು ಇದನ್ನು ಲೂಸ್ ಮಾಡಿದ್ವಿ ಅಂದರೆ ಎಲ್ಲ ಈಸಿಯಾಗೆ ಸಾಯಿಲ್ ಒಳಗೆ ಹೋಗ್ಬೋದು ಅಲ್ಲಿ ಈ ರೂಟ್ಸ್ಗೆ ಉಸಿರಾಡೋಕ್ಕೆ ಅಥವಾ ಬ್ರೀತಿಂಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಲೂಸ್ ಆಗಿದ್ದೆ ಅಂದರೆ ಸಾಯಿಲು ಅವಾಗ ಅಲ್ಲಿ ಅರ್ಥ್ ವಾರ್ಮ್ಸು ಮೈಕ್ರೋಬ್ಸ್ ಎಲ್ಲ ಈಸಿಯಾಗೆ ಜೀವನ ಮಾಡೋಕ್ಕಾಗುತ್ತೆ ಅರ್ಥ್ ವಾರ್ಮ್ಸ್ ಅಂದರೆ ಎರೆ ಹುಳ ಮಣ್ಣುಳ ಇದೆಲ್ಲ ಹೇಳ್ತಾರಲ್ಲ ಈ ರೀತಿ ಹುಳುಗಳು ಮೈಕ್ರೋಬ್ಸ್ ಅಂತ ಹೇಳಿದ್ರೆ ಕೆಲವು ರೈಸೋಬಿಯಮ್ ಬ್ಯಾಕ್ಟೀರಿಯಸ್ಸ ಈ ರೀತಿ ಬ್ಯಾಕ್ಟೀರಿಯಾಸ್ ಈ ಆರ್ಗ್ಯಾನಿಸಮ್ಸ್ಗೆಲ್ಲ ಈ ಆರ್ಗ್ಯಾನಿಸಮ್ಸ್ ಎಲ್ಲ ಫಾರ್ಮರ್ಗೆ ತುಂಬ ಆಗಿರುತ್ತೆ ಮತ್ತು ಬೆಳೆಗೆ ತುಂಬ ಹೆಲ್ಪ್ ಮಾಡುತ್ತೆ ಯಾಕೆ ಹೇಳಿದ್ರೆ ಇದು ಸಾಯಿಲ್ನ ಇನ್ನೂ ಲೂಸ್ ಮಾಡುತ್ತೆ ಮತ್ತು ಅದಕ್ಕೆ ಹ್ಯೂಮಸ್ ಕೂಡ ಆ್ಯಡ್ ಮಾಡುತ್ತೆ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಆಗಲೇ ತಿಳ್ಕೊಂಡಿದ್ದೀರಾ ಯಾಕಂದರೆ ಸಾಯ್ಲಲ್ಲಿ ಎಷ್ಟೊಂದು ಮಿನರಲ್ಸ್ ಇರುತ್ತೆ ವಾಟರ್ ಏರ್ ಮತ್ತು ಕೆಲವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಈ ಬ್ಯಾಕ್ಟೀರಿಯಾ ಥರ ಮತ್ತು ಮಣ್ಣೊಳ ಥರ ಈ ಥರ ಎಲ್ಲ ಇದೆ ಅಂತಂದ್ಬಿಟ್ಟು ನಿಮಗೆ ಗೊತ್ತಿದೆ ಇಷ್ಟೇ ಅಲ್ಲದೆ ಇನ್ನೂ ಡೆಡ್ ಪ್ಲ್ಯಾಂಟ್ಸ್ ಯಾವ್ದಾದ್ರು ಮುರಿದೋಗಿರೋ ಎಲೆಗಳು ಕೊಂಬೆಗಳು ಆ ಥರದ್ದು ಇರುತ್ತೆ ಮತ್ತು ಯಾವುದೂ ಸತ್ತೋಗಿರೋಂಥ ಪ್ರಾಣಿ ಪಕ್ಷಿಗಳು ಕೂಡ ನೆಲದಲ್ಲಿ ಇರುತ್ತೆ ಇವು ಒಂದು ಸರಿ ನೆಲಕ್ಕೆ ಹೋದಾಗ ಅಲ್ಲಿ ಡಿಕಾಂಪೋಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕೊಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೊಳತು ಎಲ್ಲ ಮಣ್ಣೊಳಗೆ ಸೇರುತ್ತೆ ಇದರಿಂದ ಒಂದು ಆರ್ಗ್ಯಾನಿಸಮಲ್ಲಿರೋಂಥ ಒಂದು ಅಥವಾ ಸತ್ತ ಆರ್ಗ್ಯಾನಿಸಮಲ್ಲಿರೋಂಥ ಒಂದು ನ್ಯೂಟ್ರಿಯೆಂಟ್ಸ್ ಎಲ್ಲ ಮತ್ತೆ ಮಣ್ಣೊಳಗೆ ಹೋಗಿ ಅಲ್ಲಿಂದ ಪ್ಲ್ಯಾಂಟ್ಸ್ಗೆ ಸಿಗುತ್ತೆ ಆ ನ್ಯೂಟ್ರಿಯೆಂಟ್ಸ್ ಆವಾಗ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿರಿ ಒಂದು ಗಿಡ ಬೆಳಿಬೇಕು ಅಂದರೆ ಮೇಲೆ ಒಂದು ಕೆಲವು ಸೆಂಟಿಮೀಟರ್ಸ್ ಮಾತ್ರ ಒಂದು ಬೆಳೆ ಅನ್ನೋದು ಬೆಳೀತಾ ಇರುತ್ತೆ ಆದ್ದರಿಂದ ನಾವು ಅಲ್ಲಿ ಮಾತ್ರ ಗಿಡ ಬೆಳೆಯುತ್ತೆ ಅದೇ ನಾವು ಭೂಮಿನ ಲೂಸನ್ ಮಾಡಿದಾಗ ಅದನ್ನು ಉತ್ತಾಗ ಏನಾಗುತ್ತೆ ಕೆಳಗಿರೋಂಥ ಮಣ್ಣು ಮೇಲೆ ಬಂದು ಅಲ್ಲಿರೋಂಥ ನ್ಯೂಟ್ರೆಂಟ್ಸ್ನ ಕೂಡ ನಮ್ಮ ಸಾಯಿಲ್ ಅಬ್ಸರ್ವ್ ಮಾಡಿಕೊಂಡು ಬೆಳೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಈ ಪ್ರೋಸೆಸ್ನ ನಾವು ತುಂಬ ಇಂಪಾರ್ಟೆಂಟ್ ಅಂತ ಕರೆಯೋದು ಈ ರೀತಿ ಸಾಯಿಲ್ನ ಪ್ರಿಪೇರ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ನಾವು ಎಷ್ಟೊಂದು ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತೀವಿ ಒಂದು ಬಂದು ಪ್ಲೋ ಅಂತೇಳ್ಬಿಟ್ಟು ಪ್ಲೋ ಅಂತೇಳಿದ್ರೆ ನೇಗಿಲು ಅಂತಾರಲ್ಲ ಆ ರೀತಿ ಇಂಡಿಯನ್ನಲ್ಲಿ ಇಲ್ಲೊಂದು ಪಿಕ್ಚರ್ ಇದೆ ನೋಡಿದ್ರಲ್ಲ ಇದು ಇಂಡಿಯನ್ ಸ್ಟೈಲ್ ಆಫ್ ಪ್ಲೋ ಅಂತ ಕರಿತೀವಿ ಇದನ್ನ ಬ ಬರೀ ಹೊಲ ಉಳೋದಕ್ಕೆ ಮಾತ್ರ ಅಲ್ದಿದ್ದಂಗೆ ಫರ್ಟಿಲೈಸರ್ ಆ್ಯಡ್ ಮಾಡೋದಕ್ಕೆ ಮತ್ತು ಈ ಕಳೆ ಅಂತ ಬೆಳೆಯುತ್ತಲ್ಲ ವೀಡ್ಸ್ ಎಲ್ಲ ಬೆಳೆಯುತ್ತಲ್ಲ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಅದನ್ನೆಲ್ಲ ಹಾಕೊಳ್ಳೋದಕ್ಕೆ ಮತ್ತು ಮೇಲೆ ಇರೋಂಥ ಲೆವೆಲಲ್ಲಿರೋಂಥ ಸಾಯಿಲ್ ಮಾತ್ರ ತೆಗಿಬೇಕು ಅಥವಾ ಉಳಬೇಕು ಅಂದರೆ ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ನೆಕ್ಸ್ಟು ಹೋ ಅಂತ ಇದು ಕೂಡ ವೀಡ್ಸನ್ನ ರಿಮೂವ್ ಮಾಡೋದಕ್ಕೆ ವೀಡ್ಸ್ ಅಂದರೆ ಅನ್ವಾಂಟೆಡ್ ಪ್ಲ್ಯಾಂಟ್ಸ್ ಈಗ ಒಂದು ಜೋಳದ ಗಿಡ ಎಲ್ಲ ಬೆಳೀತಾ ಇರ್ತೀರ ಅದ್ರ ಪಕ್ಕ ಯಾವುದೋ ಬಳ್ಳಿ ಬೆಳ್ಕೊತಾಯಿತ್ತು ಅಂದರೆ ಜೋಳ ಸರಿಯಾಗಿ ಬೆಳೆಯೋಲ್ಲ ಅದಕ್ಕೆ ಅದನ್ನು ರಿಮೂವ್ ಮಾಡ್ತೀವಿ ಈ ರೀತಿ ಮತ್ತು ಮೇಲೆ ಮೇಲೇನೆ ಸ್ವಲ್ಪ ಸಾಯಿಲ್ನ ಏನಾದರೂ ಲೂಸ್ ಮಾಡಬೇಕಂದ್ರೆ ಅವಾಗೂ ಕೂಡ ಇದನ್ನು ನಾವು ಯೂಸ್ ಮಾಡ್ತೀವಿ ನೋಡಿರಿ ಇಲ್ಲಿ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಒಂದು ಕೊಟ್ಟಿದ್ದಾರೆ ನಮ್ಮ ಸ್ಟೈಲ್ ಆಫ್ ನೇಗಿಲು ಇಂಡಿಯನ್ ಸ್ಟೈಲ್ದಿದು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ನೀವು ಆಲ್ರೆಡಿ ನೋಡಿರ್ತೀರ ಇದನ್ನು ವುಡ್ಡಿಂದ ಮಾಡಿರ್ತಾರೆ ಮತ್ತು ಎತ್ತುಗಳು ಅಥವಾ ಎಮ್ಮೆಗಳು ಕೆಲವು ಕಡೆ ಕೆಲವು ಕಡೆ ಹಾರ್ಸ್ಗಳು ಕೆಲವು ಕಡೆ ಕ್ಯಾಮಲ್ಗಳು ಈ ಥರ ಯೂಸ್ ಮಾಡಿಬಿಟ್ಟು ಅದನ್ನು ಎಳಿತಾರೆ ಮುಂದಕ್ಕೆ ಮತ್ತು ಒಂದು ಪ್ಲೋಷಿಯರ್ ಅಂತ ಇರುತ್ತೆ ಇದು ಇದರಿಂದ ಏನಾಗುತ್ತೆ ಇದೊಂದು ಟ್ರಯಾಂಗಲ್ ಶೇಪ್ ಇರುತ್ತೆ ಇದು ಮಣ್ಣೊಳಗೆ ಊತ್ಕೊಂಡು ಆವಾಗ ಮುಂದಕ್ಕೆ ಕೇಳಿದಾಗ ಅದೇನಾಗುತ್ತೆ ಏನಾಗುತ್ತೆ ಫುಲ್ ಮಣ್ಣೆಲ್ಲ ಈಚೆ ಬರೋ ರೀತಿ ವರ್ಕ್ ಆಗೋವಂಥದ್ದು ಇವಾಗೆಲ್ಲ ಬಂದು ಯಾರೂ ವುಡನ್ ಪ್ಲೋ ಯೂಸ್ ಮಾಡಲ್ಲ ಈಗೆಲ್ಲ ಐರನ್ದು ಯೂಸ್ ಮಾಡ್ತಾರೆ ಟೆಕ್ನಾಲಜಿ ಐರನ್ ತುಂಬ ಚೀಪಾಗಿರೋದ್ರಿಂದ ಎಲ್ಲ ಐರನ್ನೇ ಯೂಸ್ ಮಾಡ್ತಾರೆ ಓ ಅಂದರೆ ಏನಂತ ಆಗಲೇ ಪಿಕ್ಚರಲ್ಲಿ ತೋರಿಸಿದ್ದೀನಿ ಸೇಮ್ ಅದೇ ನೆಕ್ಸ್ಟ್ ಬಂದು ಇನ್ನೊಂದು ಕಲ್ಟಿವೇಟರ್ ಅಂತ ಟ್ರ್ಯಾಕ್ಟರ್ ಅಂತ ಕೂಡ ಯೂಸ್ ಮಾಡ್ತಾರೆ ಇದನ್ನು ನೇಗ್ಲು ಸಾರಿ ನೇಗ್ಲನ್ನ ರಿಪ್ಲೇಸ್ ಮಾಡೋಕ್ಕೆ ತುಂಬ ಆಗಿ ಇದನ್ನ ಯೂಸ್ ಮಾಡ್ತಾರೆ ನೋಡಿ ಒಂದು ನೇಗ್ಲು ಯೂಸ್ ಮಾಡಿದ್ರೆ ಅದು ಒಂದೇ ಲೈನಲ್ಲಿ ಹೋಗುತ್ತೆ ತುಂಬ ಕಷ್ಟ ಆಗುತ್ತೆ ಜನಗಳಿಗೆ ಅಂದರೆ ಒಬ್ಬ ಅಲ್ಲಿ ನಿಂತ್ಕೊಂಡೇ ಇರಬೇಕು ಎತ್ತುಗಳ ಹಿಂದೆ ಅದು ಹೊಡಿತಾ ಇರಬೇಕು ಈ ಕಡೆ ಟರ್ನ್ ಮಾಡಬೇಕು ಅದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಮತ್ತು ತುಂಬ ಸ್ಲೋ ಆಗುತ್ತೆ ಒಂದೇ ಲೈನಲ್ಲಿ ಹೋಗೋದ್ರಿಂದ ಆದರೆ ಈ ಥರ ಕಲ್ಟಿವೇಟರ್ ಅಥವಾ ಟ್ರ್ಯಾಕ್ಟರ್ನ ನಾವು ಯೂಸ್ ಮಾಡಿದ್ವಿ ಅಂದರೆ ಒಂದು ಐದಾರು ಸಾಲುಗಳನ್ನ ಒಟ್ಟಿಗೆ ಇದು ಎಳೆಯುತ್ತೆ ಮತ್ತು ತುಂಬ ಪವರ್ಫುಲ್ ಇರೋದ್ರಿಂದ ಮತ್ತು ಬೇಗ ಮೂವ್ ಆಗೋದ್ರಿಂದ ಈಸಿಲಿ ಕಂಟ್ರೋಲ್ ಮಾಡೋದರಿಂದ ಬೇಗ ಬೇಗ ಕೆಲಸಗಳು ನಡೆಯುತ್ತೆ ನೆಕ್ಸ್ಟ್ ಬಂದು ಸೆಕೆಂಡ್ ಟರ್ಮ್ ಬಂದು ಸೋವಿಂಗ್ ಅಂತ ಸೋವಿಂಗ್ ಅಂತ ಹೇಳಿದ್ರೆ ಬೀಜ ಉಳೋದು ಅಂತ ಇಲ್ಲೊಂದು ಪಿಕ್ಚರಲ್ಲಿ ನೋಡಿರ್ತಾರೆ ಇಲ್ಲಿ ಹಕ್ಕೊಂಡು ಹೋಗಿದ್ದಾರೆ ಅಲ್ಲಿ ಇವರು ಬೀಜ ನಾಟಿ ಮಾಡಿಬಿಟ್ಟು ಆ ಮಣ್ಣನ್ನು ಕ್ಲೋಸ್ ಮಾಡ್ತಾರೆ ಅದನ್ನು ಇದು ಕೂಡ ಈ ಸೋವಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕ್ರಾಪ್ ಪ್ರೊಡಕ್ಷನ್ಗೆ ಮತ್ತು ನಾವು ಈ ಬೀಜ ಬಿತ್ತನೆ ಮಾಡೋದಕ್ಕೂ ಮೊದಲು ನಾವು ಏನು ಮಾಡಬೇಕು ಒಳ್ಳೆ ಕ್ವಾಲಿಟಿ ಸೀಡ್ಸು ಮತ್ತು ತುಂಬ ಕ್ಲೀನ್ ಹೆಲ್ತಿ ಸೀಡ್ಸ್ನ ನಾವು ಅಂಥ ವೆರೈಟಿನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಫಾರ್ಮರ್ಸ್ ಎಲ್ಲ ಏನು ಮಾಡ್ತಾರೆ ತುಂಬ ಜಾಸ್ತಿ ಬೆಳೆ ಬೆಳೆ ಬರೋವಂಥ ಒಂದು ಬೀಜಗಳನ್ನ ಇವರು ಸೆಲೆಕ್ಟ್ ಮಾಡ್ಕೊತಾರೆ ನೋಡಿ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಡೇ ಇಲ್ಲಿ ಒಂದು ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನೋಡಿ ಐ ಸೋಮೈ ಮದರ್ ಪುಟ್ ಸಮ್ ಗ್ರಾಮ್ ಸೀಡ್ಸ್ ಇನ್ ವೆಸಲ್ ಆ್ಯಂಡ್ ಪೋರ್ ಸಮ್ ವಾಟರ್ ಆನ್ ದೆಮ್ ನೋಡಿ ಗ್ರಾಮ್ ಸೀಡ್ಸ್ನ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ನೀರು ಇರ್ತಾರೆ ಸ್ವಲ್ಪ ಆದಮೇಲೆ ಕೆಲವು ಸೀಡ್ಸ್ ಅದ್ರ ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಈ ರೀತಿ ಆಗುತ್ತೆ ಮತ್ತು ನಾವು ಸೆಲೆಕ್ಷನ್ ಆಫ್ ಸೀಡ್ಸ್ಗೆ ಏನಕ್ಕೆ ಅದು ಇಂಪಾರ್ಟೆಂಟ್ ಅಂತೇಳಿದ್ರೆ ನೋಡಿ ತುಂಬ ಹಾಳಾಗಿರೋಂಥ ಎಲ್ಲ ಏನಾಗಿರುತ್ತೆ ಒಳಗಡೆ ಹಾಳಾಗ್ಬಿಟ್ಟಿರುತ್ತೆ ಅದರಿಂದ ಹಾಲೋ ಆಗಿಬಿಟ್ಟು ಅದು ಲೈಟ್ ವೆಯ್ಟಾಗಿರುತ್ತೆ ಅದರಿಂದ ಅದು ಮೇಲೆ ತೇಲುತ್ತೆ ನೀರು ಮೇಲೆ ಆವಾಗ ಅದನ್ನೆಲ್ಲ ತೆಗೆದುಹಾಕ್ಬಿಟ್ಟು ಕೆಳಗೆ ಇರೋಂಥ ಫುಲಿ ಹೆವಿ ವೆಯ್ಟ್ ಇರೋಂಥ ಸೀಡ್ಸ್ನ ಸೆಲೆಕ್ಟ್ ಮಾಡಿ ಒಳ್ಳೆ ಕ್ವಾಲಿಟಿ ಸೀಡ್ಸ್ನ ಸೆಲೆಕ್ಟ್ ಮಾಡ್ತಾರೆ ಈಗ ನೆಕ್ಸ್ಟ್ ಬಂದು ಯಾವ ಟೂಲ್ಸ್ನ ಯೂಸ್ ಮಾಡ್ತಾರೆ ಅಂತೇಳ್ಬಿಟ್ಟು ಮೊದಲನೇದು ಬಂದು ಟ್ರೆಡಿಷ್ನಲಿ ನಾವು ಏನು ಯೂಸ್ ಮಾಡ್ತೀವಿ ನೇಗಿಲ್ ಥರನೇ ಒಂದು ಎಕ್ವಿಪ್ಮೆಂಟ್ ಇರುತ್ತೆ ಇದಕ್ಕೆ ಒಂದು ಪೈಪು ಒಂದು ಫನಲ್ ಟೈಪ್ ಇದೆ ಇಲ್ಲಿದೆ ನೋಡಿ ಈ ಥರ ಅದರೊಳಗೆ ಬೀಜಗಳಾಕ್ಬಿಟ್ಟು ಇದನ್ನು ಮುಂದೆ ಎಳ್ಕೊಂಡು ಹೋಗ್ತಾರೆ ಆ ಒಂದು ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ ಒಂದು ನಾಲ್ಕೈದು ಕಡೆಯಿಂದ ಅದರಲ್ಲಿ ಸಣ್ಣ ಸಣ್ಣಗೆ ಒಂದೊಂದೇ ಒಂದು ಬೀಜಗಳು ಅದರಲ್ಲಿ ಬೀಳ್ತಾ ಇರುತ್ತೆ ಈ ರೀತಿ ಹಳೆ ಕಾಲದಲ್ಲಿ ಮಾಡ್ತಾಯಿದ್ರು ಇವಾಗೆಲ್ಲ ಬಂದು ತುಂಬ ಚೇಂಜ್ ಆಗಿದೆ ಈಗ ಸೀಟ್ ಡ್ರಿಲ್ ಅಂತಲೇ ಸಪ್ರೇಟ್ ಬಂದ್ಬಿಟ್ಟಿರುತ್ತೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಸೀಟ್ ಡ್ರಿಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಮೇಲೆಯಿಂದ ಕಂಟೈನರ್ ಅಲ್ಲಿ ಸೀಡ್ಸ್ ಎಲ್ಲ ಹಾಕ್ತಾರೆ ಇಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಪೈಪ್ ತರ ಹೋಗಿದೆ ಇದು ಮಣ್ಣು ಸಪ್ರೇಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಒಂದೊಂದು ಸೀಡ್ ಅದರಲ್ಲಿ ಬೀಳ್ತಾ ಇರುತ್ತೆ ಮತ್ತೆ ಪಕ್ಕದಿಂದ ಮಣ್ಣು ಹಿಂದೆಯಿಂದ ಆಗಿ ಕ್ಲೋಸ್ ಆಗ್ತಾ ಇರುತ್ತೆ ಇದನ್ನ ಸೀಡ್ರಿಲ್ಲ ಅಡ್ವಾನ್ಸ್ ಆಗಿ ನಾವು ಯೂಸ್ ಮಾಡ್ತಾ ಇರೋದು ಈಗ ನಮಗೆ ಟೂಲ್ಸ್ ಗೊತ್ತಾಯ್ತು ಏನೇನು ಯೂಸ್ ಮಾಡ್ತಾರೆ ಅಂತ ಮತ್ತೆ ಏನೇನು ಮಾಡಬೇಕು ಪ್ರಿಪ್ರೇಷನ್ ಗೊತ್ತಾಯ್ತು ಒಳ್ಳೆ ಕ್ವಾಲಿಟಿ ಸೀಡ್ಸ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ ಏನಂತ ಹೇಳಿದ್ರೆ ನಾವು ಒಂದು ಬೀಜ ಏನಾದರೂ ನಾವು ಸೋಯಿಂಗ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿಗೆ ಒಂದಕ್ಕೊಂದು ಸ್ವಲ್ಪ ಗ್ಯಾಪ್ ಇರಬೇಕು ಇಲ್ಲಾಂದರೆ ಸರಿಯಾಗಿ ಬೆಳೆ ಬೆಳೆಯಲ್ಲ ತುಂಬ ಕಾಂಪಿಟ್ ಆಗಿಬಿಟ್ಟು ನಾವು ಎರಡು ಮೂರು ಬೀಜ ಹಾಕಿದ್ವಿ ಅಂದರೆ ಒಂದು ಮಾತ್ರ ಬೆಳೆಯುತ್ತೆ ಎಷ್ಟಿರಬೇಕು ಡಿಸ್ಟೆನ್ಸ್ ಅಂತೇಳಿದ್ರೆ ಒಂದಕ್ಕೊಂದಕ್ಕೂ ಗಿಡದ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ದೊಡ್ಡ ದೊಡ್ಡ ಮರ ಇಲ್ಲ ಆದರೆ ಆರು ಅಡಿ ಗ್ಯಾಪ್ ಕೊಡ್ತಾರೆ ಕೆಲವೆಲ್ಲ ಬಂದು ಒಂದು ಅಡಿ ಗ್ಯಾಪ್ ಕೊಡ್ತಾರೆ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡ ಎಲ್ಲ ಆಯಿತು ಅಂದರೆ ಒಂದು ಫೈವ್ ಸೆಂಟಿಮೀಟರ್ ಟೆನ್ ಸೆಂಟಿಮೀಟರ್ ಗ್ಯಾಪ್ ಕೊಡ್ತಾರೆ ಬರೀ ಇಷ್ಟೇ ಅಲ್ಲ ಇನ್ನೊಂದು ಪಾಯಿಂಟ್ ಇದೆ ಏನಂತ ಹೇಳಿದ್ರೆ ಆಳ ಕೂಡ ಇಂಪಾರ್ಟೆಂಟ್ ಸೀಟ್ನ ಸುಮ್ಮನೆ ಮೇಲೆ ಹಾಕಿದ್ರೆ ಆಗಲ್ಲ ಯಾಕಂದರೆ ಯಾವ್ದಾದ್ರು ಪಕ್ಷಿ ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ ಮತ್ತು ಸರಿಯಾಗಿ ಬೆಳೆ ಕೂಡ ಬೆಳೆಯೋಲ್ಲ ಅಟ್ಲೀಸ್ಟ್ ಏನು ಮಾಡಬೇಕು ಒಂದು ತ್ರೀ ಫೋರ್ ಸೆಂಟಿಮೀಟರ್ಸ್ ಆಳ ಆದರೂ ನಾವು ಅದನ್ನು ಉಳಬೇಕಾಗತ್ತೆ ಈ ರೀತಿ ದೂರ ದೂರ ಮತ್ತು ತುಂಬ ಆಳ ಮಾಡಿದ್ರಿಂದ ಏನಾಗುತ್ತೆ ಎಲ್ಲದಕ್ಕೂ ಕರೆಕ್ಟಾಗಿ ಸನ್ಲೈಟು ನ್ಯೂಟ್ರಿಯಂಟ್ಸ್ ವಾಟರ್ ಎಲ್ಲ ಸಿಗುತ್ತೆ ಅದೇ ನಾವು ಒಟ್ಟಿಗೆ ಏನಾದರೂ ಗುಂಪಲ್ಲಿ ಹಾಕ್ಬಿಟ್ವಿ ಅಂದರೆ ಆವಾಗ ಯಾವುದು ಸರಿಯಾಗಿ ಬೆಳೆಯಲ್ಲ ಆವಾಗ ಕೆಲವು ಪ್ಲಾಂಟ್ಸನ್ನು ನಾವೇ ಕಿತ್ತಾಕಬೇಕಾಗುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಈ ಡಿಸ್ಟೆನ್ಸ್ನ ಮತ್ತು ಡೆಪ್ತ್ನ ಮೇಂಟೈನ್ ಮಾಡ್ತೀವಿ ನೋಡಿ ನೆಕ್ಸ್ಟ್ ತರ್ಡ್ ಪಾಯಿಂಟ್ ಆ್ಯಡಿಂಗ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ನೋಡಿ ದಿ ಸಬ್ಸ್ಟೆನ್ಸ್ ವಿಚ್ ಆರ್ ಆ್ಯಡೆಡ್ ಟು ದಿ ಸಾಯಿಲ್ ಇನ್ ದ ಫಾರ್ಮ್ ಆಫ್ ನ್ಯೂಟ್ರಿಯೆಂಟ್ಸ್ ಫಾರ್ ದಿ ಹೆಲ್ತಿ ಗ್ರೋತ್ ಆಫ್ ಪ್ಲಾಂಟ್ಸ್ ಆರ್ ಕೋಲ್ಡ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂದರೆ ನೆಲದಲ್ಲಿ ಕೆಲವು ಬೇಕಾಗಿರೋಂಥ ನ್ಯೂಟ್ರೆಂಟ್ಸ್ ಎಲ್ಲ ಸಿಗ್ತಾ ಇರಲ್ಲ ಒಂದು ಪ್ಲ್ಯಾಂಟ್ಸ್ಗೆ ಅದಕ್ಕೋಸ್ಕರ ನಾವು ಎಡಿಷ್ನಲ್ ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡ್ತೀವಿ ಒಂದು ಕೆಮಿಕಲ್ಸ್ ಮುಖಾಂತರ ಅಥವಾ ನ್ಯಾಚುರಲ್ ಮೆನ್ಯೂರ್ಸ್ ಮುಖಾಂತರ ಆ್ಯಡ್ ಮಾಡ್ತೀವಿ ಇದನ್ನು ನಾವು ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಕರೆಯೋದು ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಒಂದು ಫಾರ್ಮಲ್ಲಿ ಬಂದು ಹೆಲ್ತಿ ಕ್ರಾಪ್ಸ್ ಬೆಳೀತಾ ಇತ್ತು ಇನ್ನೊಂದು ಫಾರ್ಮಲ್ಲಿ ಬಂದು ವೀಕ್ ಪ್ಲ್ಯಾಂಟ್ಸ್ ಬೆಳೀತಾ ಇತ್ತು ಏನಕ್ಕೆ ಅಂತ ಹೇಳಿದ್ರೆ ಒಂದರಲ್ಲಿ ಅವರು ಮೆನ್ಯೂರ್ ಅದೆಲ್ಲ ಫರ್ಟಿಲೈಸರ್ಸ್ ಎಲ್ಲ ಕರೆಕ್ಟಾಗಿ ಆ್ಯಡ್ ಮಾಡಿದರು ಕೆಲವು ಇನ್ನೊಂದು ಕಡೆ ಅವರು ಅದನ್ನು ಸರಿಯಾಗಿ ಆ್ಯಡ್ ಮಾಡಿರಲಿಲ್ಲ ನೋಡಿ ಒಂದು ಗಿಡಕ್ಕೆ ಬೇಕಾಗಿರುವಂಥ ಮಿನ್ರಲ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲ ಬಂದು ಸಾಯಿಲಿಂದನೇ ಸಪ್ಲೈ ಆಗುವಂಥದ್ದು ಈ ನ್ಯೂಟ್ರಿಯೆಂಟ್ಸು ಪ್ಲ್ಯಾಂಟ್ಗೆ ತುಂಬ ಇಂಪಾರ್ಟೆಂಟ್ ಅದು ಬೆಳೆ ಬೆಳೆಯೋದಕ್ಕೆ ಅಂತ ನಮಗೆ ಯಾವ ಥರ ಫುಡ್ ಇಂಪಾರ್ಟೆಂಟೋ ಅದೇ ರೀತಿ ಪ್ಲ್ಯಾಂಟ್ಸ್ಗೆ ನ್ಯೂಟ್ರಿಯೆಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ಫಾರ್ಮರ್ಸ್ ಏನು ಮಾಡ್ತಾರೆ ಮೇಲೆ ಒಂದು ಬೆಳೆ ಬೆಳೀತಾನೆ ಇರ್ತಾರೆ ಅದೇ ಜಾಗದಲ್ಲಿ ನೀವು ಯಾವಾಗ ಅದು ಖಾಲಿ ಇರೋದು ನೋಡಲ್ಲ ಏನಾದರೂ ಒಂದು ಬೆಳೆ ಬೆಳೆದೇ ಬೆಳೆದಿರ್ತಾರೆ ಆ ಒಂದು ಕಾರಣದಿಂದ ಅಲ್ಲಿ ಏನಾಗುತ್ತೆ ಈ ಸಾಯಿಲಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೂಡ ಈ ಒಂದು ಕ್ರಾಪ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಮತ್ತು ಆ ಕ್ರಾಪ್ಸ್ನ ನಾವು ಬೇರೆ ಕಡೆ ತೊಗೊಂಡೋಗ್ಬಿಡ್ತೀವಿ ಮತ್ತು ಅದೇ ಲ್ಯಾಂಡ್ ಒಳಗೆ ಬೀಳಲ್ಲ ಅದು ಇದರಿಂದ ಏನಾಗುತ್ತೆ ಸಾಯಿಲ್ ಬಂದು ತುಂಬ ಫ್ಯಾಲೋ ಆಗಿಬಿಡುತ್ತೆ ಅಥವಾ ಅದರಲ್ಲಿ ಏನು ಬೆಳೆ ಬೆಳೆಯೋಕ್ಕೆ ಅದಕ್ಕೆ ಶಕ್ತಿ ಇರೋಲ್ಲ ಆ ರೀತಿ ಆಗ್ಬಿಡುತ್ತೆ ಅದಕ್ಕೆ ಫಾರ್ಮರ್ಸ್ ಏನು ಮಾಡ್ತಾರೆ ಅದಕ್ಕೆ ಮೆನ್ಯೂರ್ ಆ್ಯಡ್ ಮಾಡ್ತಾರೆ ಮೆನ್ಯೂರ್ ಅಂದರೆ ಆರ್ಟಿಫಿಷಿಯಲಿ ಹೊರ್ಗಡೆಯಿಂದ ನಾವು ತಗೊಂಬಂದು ಬೇರೆ ಕಡೆ ಇರೋವಂಥ ನ್ಯೂಟ್ರೆಂಟ್ಸ್ನ ತಂದು ಈ ಸಾಯಿಲಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡ್ತೀವಿ ಆಗ ಅಲ್ಲಿ ಬೆ ಗಿಡ ಬೆಳೆದ್ರೆ ಆವಾಗ ಅದಕ್ಕೆ ಆ ನ್ಯೂಟ್ರೆಂಟ್ಸ್ ಎಲ್ಲ ಸಿಗುತ್ತೆ ಈ ಪ್ರೊಸೆಸ್ನ ನಾವು ಮೆನ್ಯೂರಿಂಗ್ ಅಂತ ಕರಿತೀವಿ ಇಂಪ್ರಾಪರ್ ಆರ್ ಇನ್ಸಫಿಷಿಯಂಟ್ ಮೆನ್ಯೂರಿಂಗ್ ರಿಸಲ್ಟ್ಸ್ ಇನ್ ವೀಕ್ ಪ್ಲ್ಯಾಂಟ್ಸ್ ನೋಡಿ ನಾವು ಅದಕ್ಕೆ ಎಷ್ಟು ಬೇಕೋ ನ್ಯೂಟ್ರಿಯೆಂಟ್ಸು ಅಷ್ಟು ಹಾಕಲೇಬೇಕು ಇಲ್ಲಾಂದರೆ ಅದು ಮತ್ತೆ ವೀಕಾಗೇ ಬೆಳೆಯುತ್ತೆ ಮತ್ತು ಜಾಸ್ತಿನೂ ಹಾಕಬಾರ್ದು ಕಮ್ಮಿನೂ ಹಾಕಬಾರ್ದು ಮತ್ತು ಈ ನ್ಯೂಟ್ರಿಯೆಂಟ್ಸಲ್ಲೂ ಕೂಡ ಸುಮಾರು ರೀತಿ ಬರುತ್ತೆ ಫಾಸ್ಫರಸ್ ಬರುತ್ತೆ ನೈಟ್ರೋಜನ್ ಒಂದು ಕಾಂಪೌಂಡ್ಸ್ ಬರುತ್ತೆ ಈ ರೀತಿ ಸುಮಾರು ಬರುತ್ತೆ ಆ ಒಂದು ಸಾಯಿಲಲ್ಲಿ ಯಾವುದು ಕಮ್ಮಿ ಇದೆ ಅದನ್ನು ಟೆಸ್ಟ್ ಮಾಡಿ ಅದನ್ನೇ ನಾವು ಆ್ಯಡ್ ಮಾಡಬೇಕು ಸುಮ್ಮನೆ ಯಾವುದು ಸಿಕ್ಕಿದ್ರೆ ಅದು ಅಂತ ಸುಮ್ಮನೆ ಆ್ಯಡ್ ಮಾಡಬಾರ್ದು ಮೆನ್ಯೂರ್ ಅಂದರೆ ಏನು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಒಂದು ಯಾವುದಾದ್ರು ಕೊಳತೋಗಿರೋವಂಥ ಪ್ಲ್ಯಾಂಟ್ ಮತ್ತು ಅನಿಮಲ್ ವೇಸ್ಟ್ಸಿಂದ ರೆಡಿ ಆಗುತ್ತೆ ಈ ಸಗಣಿ ಇರ್ಬೋದು ಯಾವುದೂ ಉದ್ರೋಗಿ ಎಲೆಗಳು ಕೊಂಬೆಗಳು ಗಿಡಗಳು ಇದನ್ನೆಲ್ಲ ಕೂಡ ಒಂದು ಕಡೆ ಹಾಕ್ಬಿಟ್ಟು ಒಂದು ಡಂಪ್ ಅಂತ ಮಾಡ್ತಾರೆ ಗೊತ್ತಿ ಕನ್ನಡದಲ್ಲಿ ಗೊತ್ತಿಲ್ಲ ಡಂಪ್ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ ತಿಪ್ಪೆ ಅಂತ ಅಲ್ಲಿ ಏನಾಗುತ್ತೆ ನಾವು ಆ್ಯಡ್ ಮಾಡಿರೋಂಥ ಸಗಣಿ ಇದೆಲ್ಲ ಬಂದು ಅಲ್ಲೇ ಜಾಸ್ತಿ ದಿನ ಇದ್ದಾಗ ಅಲ್ಲೇ ಒಂದು ಮೆನ್ಯೂರ್ ಅಥವಾ ಕೊಳ್ತೋಗಿ ಕೊಳ್ತೋಗಿ ಅದು ಒಂದು ಮೆನ್ಯೂರಾಗಿ ಫಾರ್ಮ್ ಆಗುತ್ತೆ ಈ ಫಾರ್ಮರ್ಸ್ ಏನು ಮಾಡ್ತಾರೆ ಈ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ ವೇಸ್ಟ್ನೆಲ್ಲ ಬಂದು ತೊಗೊಂಡು ಬಂದು ಒಂದು ಸಾಯಿಲಲ್ಲಿ ಹಾಕಿ ಮಿಕ್ಸ್ ಮಾಡ್ತಾರೆ ಇದರಿಂದ ಆ ಒಂದು ಸಾಯಿಲ್ಗೂ ಕೂಡ ಎಲ್ಲ ರೀತಿ ಮಿನರಲ್ಸ್ ಮತ್ತು ನ್ಯೂಟ್ರಿಯಂಟ್ಸು ಸಿಗುತ್ತೆ ಮತ್ತು ಲಾಸ್ಟ್ ಇಯರ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಬಿಫೋರ್ ಲಾಸ್ಟ್ ಇಯರ್ ಏನಾಯಿತು ನಿಮಗೆ ಒಂದು ವರ್ಮಿ ಕಾಂಪೋಸ್ಟಿಂಗ್ ಬಗ್ಗೆ ಕೂಡ ಇತ್ತು ಅಂದರೆ ನೀವು ಹುಳುಗಳನ್ನ ಈ ಮಣ್ಣುಳ ಥರದ್ದನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಕಾಂಪೋಸ್ಟ್ ರೆಡಿ ಮಾಡಬೇಕಂತ ಇತ್ತು ನೀವು ಪ್ರಿವಿಯಸ್ ಕ್ಲಾಸ್ ಟೆಕ್ಸ್ಟ್ ಬುಕ್ಸ್ ಅಥವಾ ಆ ಒಂದು ವೀಡಿಯೋಸ್ ಏನಾದರೂ ರೆಫರ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ಯಾವುದಾದ್ರೂ ಒಂದು ಕಾಳುಗಳು ಬರುತ್ತಲ್ಲ ಆ ಕಾಳನ್ನ ತೊಗೊಂಡು ಅದನ್ನು ಒಂದು ಮಣ್ಣಲ್ಲಿ ಹಾಕ್ಬಿಟ್ಟು ಅದನ್ನು ಬೆಳೆ ಬೆಳಿರಿ ಫುಲ್ಲು ಬೆಳೆಯೋದೇನು ಬೇಡ ಚಿಕ್ಕ ಒಂದು ಗಿಡ ಒಂದು ಪೈರು ಅಂತ ಕರೀತಾರಲ್ಲ ಅಷ್ಟು ಬೆಳೆಯೋರ್ಗು ಮಾತ್ರ ಅದನ್ನು ಬೆಳೀರಿ ಈಗ ಒಂದು ಮೂರು ಸೇಮ್ ಐಟಲ್ಲಿರೋಂಥದ್ದು ಸೇಮ್ ಕ್ವಾಲಿಟಿ ಇರೋವಂಥದ್ದು ಮೂರು ಬೆಳೆ ಅಥವಾ ಮೂರು ಒಂದು ಗಿಡಗಳನ್ನ ಅಲ್ಲಿ ನೀವು ಅಲ್ಲಿಂದ ಕಿತ್ಕೊಳ್ಳಿ ಜೊತೆಗೆ ಮೂರು ಒಂದು ಎಮ್ ಟಿ ಗ್ಲಾಸಸ್ ತೊಗೊಳ್ಳಿ ನೋಡಿ ಇಲ್ಲಿ ಪಿಕ್ಚರಲ್ಲಿ ಇದ್ದಾರಲ್ಲ ಈ ರೀತಿ ಮೂರು ಎಮ್ ಟಿ ಗ್ಲಾಸಸ್ ತೊಗೊಳ್ಳಿ ಅದರಲ್ಲಿ ಒಂದು ಸ್ವಲ್ಪ ಒಂದು ಗ್ಲಾಸ್ಗೆ ನೀವು ಸಾಯಿಲ್ ಆ್ಯಡ್ ಮಾಡಿರಿ ಸ್ವಲ್ಪ ಒಂದು ಅರ್ಧದವರೆಗೂ ಸಾಯಿಲ್ ಆ್ಯಡ್ ಮಾಡಿರಿ ಜೊತೆಗೆ ಕೌಡಂಗ್ ಮೆನಿಯೂರ್ ಅಂದರೆ ಸಗಣಿ ಆಗಿರೋ ಸಗಣಿಯಿಂದ ಬಂದಿರೋಂಥ ಗೊಬ್ಬರ ಅದನ್ನು ಆ್ಯಡ್ ಮಾಡಿ ಇನ್ನೊಂದು ಗ್ಲಾಸಲ್ಲಿ ಬಂದು ಅಷ್ಟೇ ಸಾಯಿಲ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಯೂರಿಯಾ ಅಂತ ಬರುತ್ತೆ ನಿಮಗೆ ಯೂರಿಯಾ ಇಲ್ಲೆಲ್ಲೂ ಸಿಗಲ್ಲ ಹಳ್ಳಿ ಕಡೆ ಇರೋವಂಥವ್ರಿಗೆ ಸಿಗುತ್ತೆ ಅದು ಒಂದು ಕೆಮಿಕಲ್ ಯೂಸ್ ಮಾ ಕೆಮಿಕಲ್ ಅದು ಗಿಡಗಳಿಗೆ ಹಾಕೋದಕ್ಕೆ ಅಂತ ಆರ್ಟಿಫಿಷಿಯಲ್ ಫರ್ಟಿಲೈಸರ್ ಅಂತ ಕೂಡ ಕರಿಬೋದು ಈಗ ಎರಡು ಗ್ಲಾಸ್ ಆಯಿತು ಒಂದು ಗ್ಲಾಸಲ್ಲಿ ಬಂದು ಸಾಯಿಲು ಮತ್ತು ಸಗಣಿಯಿಂದ ಆಗಿರೋಂಥ ಗೊಬ್ಬರ ಇನ್ನೊಂದರಲ್ಲಿ ಬಂದು ಸಾಯಿಲು ಮತ್ತು ಆರ್ಟಿಫಿಷಿಯಲಿ ಮಾಡಿ ರೆಡಿ ಮಾಡಿರೋಂಥ ಗೊಬ್ಬರ ಯೂರಿಯಾ ಮೂರನೇದು ಬಂದು ಸೇಮ್ ಅಷ್ಟೇ ಸಾಯಿಲ್ ತಗೊಳ್ಳಿ ಮತ್ತು ಇದರಲ್ಲಿ ಏನೂ ಆ್ಯಡ್ ಮಾಡಬೇಡಿ ಅಂದರೆ ಮೂರು ಗ್ಲಾಸ್ ಒಂದರಲ್ಲಿ ಏನೂ ಇರೋಲ್ಲ ಬರೀ ಸಾಯಿಲ್ ಇರುತ್ತೆ ಇನ್ನೊಂದರಲ್ಲಿ ಸಾಯಿಲು ಮತ್ತು ಆರ್ಟಿಫಿಷಿಯಲ್ ಮೆನ್ಯೂರ್ ಇರುತ್ತೆ ಯೂರಿಯಾ ಥರ ಇನ್ನೊಂದರಲ್ಲಿ ಸಾಯಿಲು ಮತ್ತು ನ್ಯಾಚುರಲ್ ಮೆನ್ಯೂರ್ ಕೌಡಂಗ್ ಮೆನ್ಯೂರ್ ಇರುತ್ತೆ ಈಗ ಈ ಮೂರು ಗಿಡಗಳನ್ನ ಅದರಲ್ಲಿ ನೆಟ್ಟಿ ಮೂರು ನಿಮ್ಗೆ ಏನು ಗಿಡಗಳಿದೆ ಚಿಕ್ಕ ಚಿಕ್ಕ ಗಿಡಗಳು ಪೈರುಗಳಿದೆ ಆ ಮೂರನ್ನು ಅದರಲ್ಲಿ ನೆಟ್ಬಿಟ್ಟು ನೀವು ಸೇಮ್ ಅಮೌಂಟ್ ಆಫ್ ವಾಟರ್ನ ಆ್ಯಡ್ ಮಾಡಿ ಒಂದು ಮೆಷರಿಂಗ್ ಕಪ್ಸ್ ತೊಗೊಳ್ಳಿ ಒಂದು ಟೆನ್ ಎಮ್ ಎಲ್ ಟು ಹಂಡ್ರೆಡ್ ಎಮ್ ಎಲ್ ಈ ಥರ ಮೆಷೂರಿಂಗ್ ಕಪ್ಸ್ ಬರುತ್ತೆ ಅಷ್ಟೇ ಕ್ವಾಂಟಿಟಿ ಕ್ವಾಂಟಿಟಿಯಷ್ಟು ವಾಟರ್ನ ಮೂರಕ್ಕೂ ಆ್ಯಡ್ ಮಾಡಿ ನೀವೊಂದು ಸೆವೆನ್ ಟು ಟೆನ್ ಡೇಸ್ ಆದಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ಅದ್ರ ಗ್ರೋತ್ ಯಾವ ರೀತಿ ಇರುತ್ತೆ ಅಂತ ನೋಡಿ ಇಲ್ಲಿ ನಿಮಗೆ ಮೂರು ಕಪ್ಸಲ್ಲಿ ಬೆಳೆದಿರೋದು ಪಿಕ್ಚರ್ ಅವರೇ ಕೊಟ್ಟಿದ್ದಾರೆ ಇದನ್ನು ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿದ್ರೆ ಒಳ್ಳೆಯದು ನೀವು ಎಲ್ಲರೂ ಅಂದರೆ ಯೂರಿಯಾ ಈಸಿಯಾಗಿ ಸಿಗುತ್ತೆ ಎಲ್ಲರ ಹತ್ರ ಇರುತ್ತೆ ಅಕಸ್ಮಾತ್ ಸಿಟಿಯಲ್ಲಿದ್ರಿ ಅಂತ ಹೇಳಿದ್ರೆ ಹಳ್ಳಿಯಿಂದ ತರಿಸ್ಕೊಳ್ಬೋದು ಅಥವಾ ನೀವು ಜಸ್ಟ್ ಈ ಒಂದು ಪಿಕ್ಚರ್ ನೋಡಿ ಅನಲೈಸ್ ಮಾಡ್ಕೊಂಡ್ರು ಸಾಕು ನೋಡಿ ಮೂರು ಕಪ್ಪಲ್ಲಿ ಬಂದು ನಾವು ಆರ್ಟಿಫಿಷಿಯಲ್ ಮೆನ್ಯೂರ್ ಹಾಕಿದೀವಿ ಯೂರಿಯಾ ಅದರಿಂದ ಬೆಳೆದಿರೋಂಥ ಪ್ಲ್ಯಾಂಟು ತುಂಬ ಬೇಗ ಬೆಳೆದಿದೆ ಅದನ್ನು ಅಬ್ಸರ್ವ್ ಮಾಡ್ಬೋದು ನೀವು ನೋಡಿ ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ ಇದೊಂದು ರೀತಿ ಕೆಮಿಕಲ್ಸ್ ಅಂತ ಹೇಳ್ಬಿಟ್ಟು ಇದು ಒಂದು ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತೆ ಇದು ಇದಕ್ಕೂ ಮತ್ತು ಮೆನ್ಯೂರ್ಗು ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಫರ್ ಫರ್ಟಿಲೈಸರ್ಸ್ ಎಲ್ಲ ಬಂದು ಫ್ಯಾಕ್ಟ್ರೀಸಲ್ಲಿ ರೆಡಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಯೂರಿಯಾ ಅಮೋನಿಯಂ ಸಲ್ಫೇಟ್ ಸೂಪರ್ ಫಾಸ್ಫೇಟ್ ಪೊಟ್ಯಾಶ್ ಎನ್ ಪಿ ಕೆ ಫಾಸ್ಫರಸ್ ಪೊಟ್ಯಾಷಿಯಮ್ ಈ ರೀತಿಯಲ್ಲ ದಿ ಯೂಸ್ ಆಫ್ ಫರ್ಟಿಲೈಸರ್ಸ್ ಹ್ಯಾಸ್ ಹೆಲ್ಪ್ಡ್ ಫಾರ್ಮರ್ ಟು ಗೆಟ್ ಬೆಟರ್ ಈಲ್ಡ್ ಆಫ್ ಕ್ರಾಪ್ಸ್ ಸಚ್ ಆ್ಯಸ್ ವೀಟ್ ಪ್ಯಾಡಿ ಆ್ಯಂಡ್ ಮೈಸ್ ನೋಡಿರಿ ಇದೆಲ್ಲ ಒಳ್ಳೆ ಬೆಳೆ ಬೆಳೆಯೋದಕ್ಕೆ ಈ ಫರ್ಟಿಲೈಸರ್ಸ್ ಎಲ್ಲ ನಮಗೆ ಹೆಲ್ಪ್ ಮಾಡಿದೆ ಆದರೆ ಜನಗಳಿಗೆ ಕ್ಲೀನ್ ಆಗೋದು ಸಾಯಿಲ್ ಟೆಸ್ಟಿಂಗ್ ಮಾಡಿಸ್ತಿದ್ದಾಗೆ ಎಷ್ಟೊಂದರೆ ಅಷ್ಟು ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಏನಾಯಿತು ಸಾಯಿಲ್ ಬರ್ತಾ ಬರ್ತಾ ಲೆಸ್ ಫರ್ಟೈಲ್ ಆಗುತ್ತೆ ಫರ್ಟಿಲೈಸರ್ಸ್ ಐವ್ ಆಲ್ಸೋ ಬಿಕಮ್ ಎ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್ ಫರ್ಟಿಲೈಸರ್ಸಿಂದ ವಾಟರ್ ಕೂಡ ಪೊಲ್ಯೂಟ್ ಆಗ್ತಾ ಇದೆ ಯಾಕಂದರೆ ನೀವು ನೋಡ್ಬೋದು ಗಿಡದ ಒಂದು ಎಲ್ಲ ಗಿಡಗಳ ಹತ್ರನೂ ಫರ್ಟಿಲೈಸರ್ ಹಾಕಿರ್ತಾರೆ ಜೋರಾಗಿ ಮಳೆ ಬರುತ್ತೆ ಆವಾಗ ನೀರಲ್ಲಿ ಕರಗಿಬಿಡುತ್ತೆ ಈ ಫರ್ಟಿಲೈಸರ್ಸ್ ಕರಗಿಬಿಟ್ಟು ಕೊಚ್ಕೊಂಡು ಹೋಗ್ಬಿಟ್ಟು ಎಲ್ಲಾದರೂ ಒಂದು ಕೆರೆ ಇರ್ಬೋದು ಅಥವಾ ಒಂದು ವಾಟ್ರ್ ಸೋರ್ಸ್ ಇರ್ಬೋದು ಅದರಲ್ಲಿ ಸೇರಿಕೊಳ್ಳುತ್ತೆ ಅಂದರೆ ಈ ಕೆಮಿಕಲ್ ಎಲ್ಲ ಬಂದು ಕರಗಿಬಿಟ್ಟು ನೀರಲ್ಲಿ ಜಾಯ್ನ್ ಆಗುತ್ತೆ ಇದರಿಂದ ಎಷ್ಟೊಂದು ಪೊಲ್ಯೂಷನ್ ಕೂಡ ಆಗ್ತಾಯಿದೆ ನೋಡ್ರಿ ಅದಕ್ಕೆ ಏನು ಮಾಡಬೇಕು ಸಾಯಿಲ್ ಫರ್ಟಿಲಿಟಿನ ನಾವು ಕಾಪಾಡಬೇಕು ಅಂತೇಳಿದ್ರೆ ಈ ಫರ್ಟಿಲೈಸರ್ಸ್ನ ನಾವು ಫರ್ಟಿಲೈಸರ್ಸ್ ಬದಲು ಆರ್ಗ್ಯಾನಿಕ್ ಮೆನ್ಯೂರ್ ಹಾಕಬೇಕು ಅಂದರೆ ಹಸು ಸಗಣಿಯಿಂದ ಮತ್ತು ಸತ್ತಿರೋ ಅಂಥ ಒಂದು ಗಿಡಗಳಿಂದ ಮರಗಳಿಂದ ಆಗಿರೋಂಥ ಮಿನ್ಯೂರ್ ಇರುತ್ತಲ್ಲ ವರ್ಮಿ ಕಾಂಪೋಸ್ಟ್ ಈ ಥರ ಇಂಥದ್ದನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ ಅಥವಾ ಒಂದು ವರ್ಷ ಆ ಥರ ಒಂದು ಬೆಳೆ ಬೆಳೀದ ಇದ್ದಂಗೆ ಖಾಲಿ ಬಿಟ್ಬಿಡ್ಬೇಕು ಏನಾಗುತ್ತೆ ಅಲ್ಲಿ ಮತ್ತೆ ನ್ಯೂಟ್ರೆಂಟ್ಸ್ ಎಲ್ಲ ಮತ್ತೆ ಆ್ಯಡ್ ಆಗಿಬಿಟ್ಟು ಮತ್ತೆ ಸಾಯಿಲ್ ರಿಚ್ ಆಗುತ್ತೆ ನೋಡಿ ಮೆನ್ಯೂರ್ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಸಾಯಿಲ್ ಟೆಕ್ಸ್ಚರ್ ಕೂಡ ಆ್ಯಡ್ ಆಗುತ್ತೆ ಮತ್ತು ವಾಟರ್ ರಿಟೆನ್ಷನ್ ಕೆಪಾಸಿಟಿ ಕೂಡ ಅಂದರೆ ನಾವು ನೀರು ಅದಕ್ಕೆ ಹರಿಸಿದ್ವಿ ಅಂತ ಹೇಳಿದ್ರೆ ಜಾಸ್ತಿ ಹೊತ್ತು ನೀರು ಹಿಡ್ದಿಟ್ಕೊಂಡಿರೋ ಥರ ಸಾಯಿಲ್ ರೆಡಿ ಆಗುತ್ತೆ ಇಲ್ಲಾಂದರೆ ನಾವು ನೀರು ಹರಿಸಿದ್ದರಿಸಿದೆಲ್ಲ ಫುಲ್ಲು ನೆಲ್ದೊಳಗೆ ಹೋಗ್ಬಿಡುತ್ತೆ ಇಲ್ಲ ಯವಾಪ್ರೇಟಾಗಿ ಮೇಲೇನೆ ನಿಂತ್ಕೊಂಡು ಆಪ್ರೇಟಾಗಿ ಹೋಗ್ಬಿಡುತ್ತೆ ಈ ರೀತಿ ಇಟ್ ಆಲ್ಸೋ ರೆಪ್ಲಿನಿಷಸ್ ದಿ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್ ಇದು ಸಾಯಿಲ್ಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಕೂಡ ನಮಗೆ ಮೆನ್ಯೂರು ಕೊಡುತ್ತೆ ಇನ್ನೂ ಒಂದು ಮೆಥಡ್ ಇದೆ ಸಾಯಿಲ್ನ ನಾವು ರಿಚ್ ಮಾಡಬೇಕು ನ್ಯೂಟ್ರಿಯೆಂಟ್ ರಿಚ್ ಮಾಡಬೇಕು ಅಂದರೆ ಇದನ್ನು ಬಂದು ಕ್ರಾಪ್ ರೊಟೇಷನ್ ಅಂತ ಕರೀತಾರೆ ಕ್ರಾಪ್ ರೊಟೇಷನ್ ಅಂತೇಳಿದ್ರೆ ಸಿಂಪಲ್ ಇಷ್ಟೇ ಈಗ ಒಂದು ಬೆಳೆ ಬೆಳೆದಿರ್ತೀನಿ ಆ ಬೆಳೆದು ಬೇರುಗಳು ಏನಿದೆ ಫಾರ್ ಎಕ್ಸಾಂಪಲ್ ಕೊತ್ತಂಬರಿ ಗಿಡ ಚಿಕ್ಕ ಪುಟ್ಟ ಗಿಡಗಳ ಥರ ಈ ಗಿಡ ಬಂದು ಏನಾಗುತ್ತೆ ಜಾಸ್ತಿ ಆಳ ಹೋಗೋಲ್ಲ ಇದು ಅಮ್ಮಮ್ಮ ಅಂದರೆ ಒಂದು ಫೈವ್ ಸೆಂಟಿಮೀಟರ್ ಟೆನ್ ಸೆಂಟಿಮೀಟರ್ ಆಳ ಹೋಗುತ್ತೆ ಬೇರುಗಳು ಆದರೆ ಕೆಲವು ಬೆಳೆ ಬರುತ್ತೆ ಇದು ತುಂಬ ಆಳ ಹೋಗುತ್ತೆ ಎರಡು ಅಡಿ ಮೂರು ಈ ಥರ ಎಲ್ಲ ಆಳ ಹೋಗುತ್ತೆ ನಾವೇನು ಮಾಡಬೇಕು ಒಂದು ಸರಿ ನಾವು ತುಂಬ ಆಳ ಬೇರಿರೋವಂಥ ಒಂದು ಗಿಡಗಳನ್ನ ನಾವು ಬೆಳೆದ್ವಿ ಅಂತೇಳಿದ್ರೆ ನೆಕ್ಸ್ಟ್ ಬೆಳೆಗೂ ಮತ್ತೆ ಆಳ ಇರೋಂಥ ಬೆಳೆಗಳನ್ನ ಬೆಳಿಬಾರ್ದು ಆಳ ಬೇರಿರೋ ಹೋಗುವಂಥ ಬೆಳೆಗಳನ್ನ ಬೆಳಿಬಾರ್ದು ನಾವು ಮೇಲೆ ಬರೋವಂಥ ಕೊತ್ತಂಬರಿ ಗಿಡ ಥರ ಮೇಲೆ ಮಾತ್ರ ರೂಟ್ಸ್ ಇರೋವಂಥ ಬೆಳೆಗಳನ್ನ ಬೆಳೀಬೇಕಾಗತ್ತೆ ಮೊದಲು ನಾರ್ತ್ ಇಂಡಿಯಾದಲ್ಲಿ ಏನು ಮಾಡ್ತಾಯಿದ್ರಂದರೆ ಫಾರ್ಮರ್ಸ್ ಎಲ್ಲ ಒಂದು ಸರಿ ಬಂದು ಲೆಜ್ಯೂಮ್ಸ್ ಬೆಳೀತಾ ಫಾರ್ಡರ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸೀಸನಲ್ಲಿ ವೀಟ್ ಬೆಳೀತಾ ಇದ್ರು ಇದರಿಂದ ಏನಾಯಿತು ಈಸಿಯಾಗೆ ಕ್ರಾಪ್ ರೊಟೇಷನ್ ಆಗ್ತಾಯಿತ್ತು ಇದರಿಂದ ಬೆಳೆಗಳೆಲ್ಲ ಚೆನ್ನಾಗಿ ಬೆಳೀತಾ ಇತ್ತು ಎಷ್ಟೊಂದು ಜನ ಫಾರ್ಮರ್ಸ್ಗೆಲ್ಲ ನಾವು ಇದು ಎನ್ಕರೇಜ್ ಮಾಡಬೇಕು ಈ ಥರ ಬೆಳೀರಿ ಹೇಳ್ಬಿಟ್ಟು ಮತ್ತು ಪ್ರೀವಿಯಸ್ ಕ್ಲಾಸಸಲ್ಲಿ ಒಂದು ನೋಡಿದ್ರಿ ರೈಸೋಬಿಯಮ್ ಅಂತ ಇದೊಂದು ಬ್ಯಾಕ್ಟೀರಿಯಾ ಇದು ಲೆಜ್ಯುಮಿನಸ್ ಪ್ಲ್ಯಾಂಟ್ಸ್ ರೂಟ್ ಟಿಪ್ಪಲ್ಲಿರುತ್ತೆ ಇದೇನು ಮಾಡುತ್ತೆ ಪ್ಲ್ಯಾಂಟ್ಸ್ಗೆ ಬೇಕಾಗಿರೋ ನೈಟ್ರೋಜನ್ ಅಲ್ಲಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಗಾಳಿಯಲ್ಲಿರುವಂಥ ಅಟ್ಮಾಸ್ಫಿರಿಕ್ ನೈಟ್ರೋಜನ್ನ ತೊಗೊಂಡೋದು ಭೂಮಿಗೆ ಇಂಡ್ಯೂಸ್ ಮಾಡುತ್ತೆ ಪ್ಲ್ಯಾಂಟ್ಸ್ ಅಬ್ಸರ್ವ್ ಮಾಡ್ಕೊಳಕ್ಕಾಗೋ ಅಂಥ ನೈಟ್ರೋಜನ್ ಕಾಂಪೌಂಡ್ಸಾಗಿ ಈಗ ಇಲ್ಲಿ ಡಿಫ್ರೆನ್ಸಸ್ ಬಿಟ್ವೀನ್ ಫರ್ಟಿಲೈಸರ್ ಆ್ಯಂಡ್ ಮೆನ್ಯೂರ್ ಅದು ಕೊಟ್ಟಿದ್ದಾರೆ ಒಂದು ಟೇಬಲ್ ನೀವು ಇದನ್ನು ಜಸ್ಟ್ ಅಬ್ಸರ್ವ್ ಮಾಡಿ ಫರ್ಟಿಲೈಸರ್ ಇಸ್ ಅ ಮ್ಯಾನ್ ಮೇಡ್ ಇನ್ ಆರ್ಗ್ಯಾನಿಕ್ ಸಾಲ್ಟ್ ಫರ್ಟಿಲೈಸರ್ ಅನ್ನೋದು ಹ್ಯೂಮನ್ಸ್ ರೆಡಿ ಮಾಡಿರೋಂಥ ಆರ್ಟಿಫಿಷಿಯಲ್ಲು ಇನ್ಆರ್ಗ್ಯಾನಿಕ್ ಸಾಲ್ಟ್ ಆಗಿರುತ್ತೆ ಆರ್ಗ್ಯಾನಿಕ್ ಅಲ್ಲ ಇದು ಪ್ರಾಣ ಇರೋವಂಥದ್ರಿಂದ ಮಾಡಿರೋದಲ್ಲ ಸಾಲ್ಟ್ ಸಾಲ್ಟ್ಸ್ ಅಂತ ಹೇಳಿದ್ರೆ ಅದು ಕೆಮಿಕಲ್ಸ್ನ ಸಾಲ್ಟ್ಸ್ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಮೆನ್ಯೂರ್ ಅಂತ ಹೇಳಿದ್ರೆ ಇದೊಂದು ನ್ಯಾಚುರಲ್ ಸಬ್ಸ್ಟೆನ್ಸು ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಇದು ಸಗಣಿ ಇರ್ಬೋದು ಮತ್ತು ಪ್ಲ್ಯಾಂಟ್ಸ್ ಎಲೆ ಗಿಡಗಳು ಮರಗಳು ಅಂಥದ್ದು ಮತ್ತು ಯಾವ್ದು ಪ್ರಾಣಿ ಸತ್ತೋಗಿದ್ರೆ ಅದು ಇದರಿಂದ ರೆಡಿ ಆಗಿರುತ್ತೆ ಇದು ಕೊಳೆತು ಇವೆಲ್ಲ ಕೊಳತ ಮೇಲೆ ಅದು ರೆಡಿ ಆಗುತ್ತಲ್ಲ ಅದನ್ನು ಮೆನ್ಯೂರ್ ಅಂತ ಕರಿತೀವಿ ಫರ್ಟಿಲೈಸರ್ ಈಸ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟ್ರೀಸ್ ಫರ್ಟಿಲೈಸರ್ಸ್ನೆಲ್ಲ ಫ್ಯಾಕ್ಟ್ರೀಸ್ ಅಂತ ಪ್ರಿಪೇರ್ ಮಾಡ್ತಾರೆ ಮೆನ್ಯೂರ್ನ ಬಂದು ಫೀಲ್ಡ್ಸಲ್ಲಿ ಹೊಲ ಗದ್ದೆಗಳಲ್ಲೇ ಪ್ರಿಪೇರ್ ಮಾಡ್ತಾರೆ ಒಂದು ಗುಣಿ ತೋಡಿಬಿಟ್ಟು ಡಂಪ್ ಅಂತ ಕ್ರಿಯೇಟ್ ಮಾಡ್ತಾರೆ ಅದರೊಳಗೆ ಇದೆಲ್ಲ ಹಾಕಿ ಹಾಕಿ ಲಾಸ್ಟ್ಗೆ ಆ ಮೆನ್ಯೂರ್ನ ತೊಗೊಂಡು ಗಿಡಗಳಿಗೆ ಹಾಕೋದು ಫರ್ಟಿಲೈಸರ್ ಡ ಡಸ್ ನಾಟ್ ಪ್ರೊವೈಡ್ ಎನಿ ಹ್ಯೂಮಸ್ ಟು ದಿ ಸಾಯಿಲ್ ಇದು ಹ್ಯೂಮಸ್ ಕಂಟೆಂಟ್ನ ಏನು ಕೊಡೋಲ್ಲ ಆದರೆ ಮೆನ್ಯೂರ್ ಬಂದು ಇಷ್ಟೊಂದು ಹ್ಯೂಮಸ್ ಕಂಟೆಂಟ್ನೆಲ್ಲ ಸಾಯಿಲ್ಗೆ ಕೊಡುತ್ತೆ ಹ್ಯೂಮಸ್ ಅಂತ ಹೇಳಿದ್ರೆ ಇದು ಈ ನೆಲದಲ್ಲಿರೋಂಥ ಮೈಕ್ರೋಬ್ಸು ಮತ್ತು ಈ ಹುಳುಗಳೆಲ್ಲ ಏನಿರುತ್ತೆ ಅದು ತಿನ್ನೋಕ್ಕಾಗೋ ಅಂಥದ್ದು ಅಂದರೆ ಈ ಕೊಳತಿರೋಂಥ ಒಂದು ಗಿಡ ಆ ರೀತಿ ನೆಕ್ಸ್ಟ್ ಫರ್ಟಿಲೈಸರ್ಸ್ ಆರ್ ವೆರಿ ರಿಚ್ ಇನ್ ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್ ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಂ ಫರ್ಟಿಲೈಸರ್ಸಲ್ಲಿ ನೈಟ್ರೋಜನ್ ಕಾಂಪೌಂಡ್ಸ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಕಾಂಪೌಂಡ್ಸ್ ಜಾಸ್ತಿ ಇರುತ್ತೆ ಮತ್ತು ಮೆನ್ಯೂರಲ್ಲಿ ಬಂದು ಇದರಲ್ಲೆಲ್ಲ ಇರುತ್ತೆ ಕಮ್ಮಿ ಇರುತ್ತೆ ಆದರೆ ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸಲ್ಲಿ ಜಾಸ್ತಿ ಇರುತ್ತೆ ಈಗ ಮೆನ್ಯೂರ್ ಯೂಸ್ ಮಾಡೋದ್ರ ಅಡ್ವಾಂಟೇಜಸ್ ನೋಡೋಣ ಏನಕ್ಕೆ ಮೆನ್ಯೂರ್ ಎಫ್ ಬೆಟರ್ ಅಂತ ಹೇಳ್ತೀವಿ ಫರ್ಟಿಲೈಸರ್ಸ್ಗಿಂತ ಅಂದರೆ ಇದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡುತ್ತೆ ಅಂದರೆ ನೀರೇನಾದರೂ ಮಳೆ ಬಿತ್ತು ಅಂತೇಳಿದ್ರೆ ಬೇಗ ಎವಾಪ್ರೇಟ್ ಆಗಿ ಹೋಗೋಲ್ಲ ಮತ್ತು ಬೇಗ ನೀರಲ್ಲಿ ಭೂಮಿಯಲ್ಲಿ ಹಿಂಗೋಗಲ್ಲ ಅದು ಹಾಗೆ ಹಿಡಿದಿಟ್ಕೊಳ್ಳುತ್ತೆ ಅದೊಂದು ನೆಕ್ಸ್ಟ್ ಇಟ್ ಮೇಕ್ಸ್ ದಿ ಸಾಯಿಲ್ ಪೋರಸ್ ಡ್ಯೂ ಟು ವಿಚ್ ಎಕ್ಸ್ಚೇಂಜ್ ಆಫ್ ಗಿಸ್ ಗ್ಯಾಸಸ್ ಬಿಕಮ್ಸ್ ಈಸಿ ಅಂದರೆ ಎಲ್ಲ ಒಂದು ಸ್ವಲ್ಪ ಆಗಿರುತ್ತೆ ಅಂದರೆ ಫುಲ್ ಗಟ್ಟಿ ಇರೋಲ್ಲ ಸ್ವಲ್ಪ ಲೂಸ್ ಆಗಿರುತ್ತೆ ಇದರಿಂದ ಏನಾಗುತ್ತೆ ಈಸಿಯಾಗಿ ಗಾಳಿಗಳು ನೈಟ್ರೋಜನ್ ಗ್ಯಾಸ್ ಇರ್ಬೋದು ಬೇರೆ ಗ್ಯಾಸಸ್ ಏನಿರ್ಬೋದು ಭೂಮಿಯೊಳಗೆ ಮತ್ತು ಮೇಲೆ ಹೋಗೋದು ಈಸಿ ಆಗುತ್ತೆ ಮತ್ತು ಇಟ್ ಇನ್ಕ್ರೀಸಸ್ ದಿ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್ ಮತ್ತು ಈ ನ್ಯಾಚುರಲ್ ಮೆನ್ಯೂರ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಈ ಮೈಕ್ರೋಬ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಇದರಿಂದ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತೆ ಇಟ್ ಇಂಪ್ರೂವ್ಸ್ ದಿ ಟೆಕ್ಸ್ಚರ್ ಆಫ್ ದಿ ಸಾಯಿಲ್ ಸಾಯಿಲ್ ಟೆಕ್ಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ